ಕೊಪ್ಪಳದಲ್ಲಿ ಅಜ್ಜನ ಜಾತ್ರೆಯ ಮಹಾರಥೋತ್ಸವ ಗವಿಮಠದ ದೇಗುಲದಲ್ಲಿ ಅಜ್ಜನ ಜಾತ್ರೆ ಎಂದೇ ಪ್ರಖ್ಯಾತಿ. ಕೊಪ್ಪಳದಲ್ಲಿ ಅಜ್ಜನ ಜಾತ್ರೆಯ ಮಹಾರಥೋತ್ಸವ ಗವಿಮಠದ ದೇಗುಲದಲ್ಲಿ ಅಜ್ಜನ ಜಾತ್ರೆ ಎಂದೇ ಇದು ಫೇಮಸ್ ಆಗಿದೆ. 2 ವರ್ಷಗಳ ನಂತರ ಮತ್ತೆ ಹಳೆಯ ವೈಭವದೊಂದಿಗೆ ಅಜ್ಜನ ಅದ್ಧೂರಿ ಜಾತ್ರೆ ನಡೆಯುತ್ತದೆ. ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಇದು ಫೇಮಸ್. ಹಳ್ಳಿ ಹಳ್ಳಿ ರಾಜ್ಯ ಹೊರ ರಾಜ್ಯದಿಂದ ಕೂಡ ಈ ಉತ್ಸವಕ್ಕೆ ಜನ ಬರ್ತಾರೆ. ಈಗಲೂ ಕೂಡ ಇವತ್ತು ಬರ್ತಿದ್ದಾರೆ. ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ಅಜ್ಜನ ಜಾತ್ರೆಗೆ ಸಾಕ್ಷಿಯಾಗಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಬರೋಬ್ಬರಿ 4 ಲಕ್ಷ 5 ಲಕ್ಷ ಜನ ಸೇರುವಂತಹ ಸಾಧ್ಯತೆ ಇದೆ. ಸಂಜೆ 5:50ಕ್ಕೆ ಅಜ್ಜನ ಜಾತ್ರೆಯ ಮಹಾರಥೋತ್ಸವಕ್ಕೆ ಚಾಲನೆ ನೀಡಲಾಗುತ್ತೆ. ಇನ್ನು ಇಶಾ ಫೌಂಡೇಶನ್ ಸದ್ಗುರು ಜಗ್ಗಿ ವಾಸುದೇವರಿಂದ ಚಾಲನೆ ನೀಡಲಾಗುತ್ತೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಇದು ಫೇಮಸ್. ಓಲ್ಡ್ ಗೋಲ್ಡ್ಗೆ ನ್ಯೂ ಗೋಲ್ಡ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಹಾಗೂ ಬದಲಾವಣೆಯ ಮೇಲೆ ಪಡೆಯಿರಿ. ಪ್ರತಿ ಗ್ರಾಮ್ಗೆ 75 ರೂಪಾಯಿ ಎಕ್ಸ್ಟ್ರಾ. ನಿಮ್ಮ ನಂಬಿಕೆಯೇ ನಮ್ಮ ಬಲ. ತುಂಬ ಹೋಗುತ್ತೆ ಇನ್ನು ಸಂಜೆ ಆಗೋದ್ರೊಳಗೆ. ಗವಿಮಠದಲ್ಲಿ ಈ ಅತೂರಿ ಜಾತ್ರೆಗೆ ಚಾಲನೆ ಸಿಕ್ಕಿದೆ. ಹಳ್ಳಿ ರಾಜ್ಯ ಹೊರರಾಜ್ಯ ಎಲ್ಲ ಕಡೆಯಿಂದ ಸಾವಿರಾರು ಭಕ್ತರ ದಂಡೆಯಲ್ಲಿಗೆ ಆಗಮಿಸುತ್ತೆ. ರಥೋತ್ಸವಕ್ಕೆ ನೋಡ್ತಾ ಇದ್ದೀರಿ ಸಿದ್ಧತೆಗಳಾಗಿದೆ. ಅಲ್ಲಿ ಇದನ್ನು ಕಣ್ತುಂಬಿಕೊಳ್ಳೋಕೆ ರಾಜ್ಯದ ಮೂಲೆ ಮೂಲೆಯಿಂದ ಕೊಪ್ಪಳಕ್ಕೆ ಜನ ಹೋಗ್ತಿದ್ದಾರೆ. ಸಂಜೆ 5:50ಕ್ಕೆ ರಥೋತ್ಸವ ಆರಂಭ ಆಗುತ್ತೆ, ಮಹಾರಥೋತ್ಸವ. ಇದು ಭಾವೈಕ್ಯತೆಯ ಸಂದೇಶ ಸಾರ್ತಾ ಇದೆ ಕೊಪ್ಪಳದ ಗವಿಮಠದ ಜಾತ್ರೆ. ಗವಿಮಠದ ರಥದ ಮುಂದೆ ಭಾವೈಕ್ಯತೆ ಸಾರುವಂಥ ರಂಗೋಲಿ ಹಾಕಲಾಗಿದೆ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಂದೇ ಅನ್ನೋ ಸಂದೇಶವನ್ನು ಇಲ್ಲಿ ಸಾರಲಾಗ್ತಿದೆ. ಅದ್ಭುತ ರಂಗೋಲಿಯಲ್ಲಿ 3 ಧರ್ಮಗಳ ಚಿಹ್ನೆ ಇದೆ. ಓಂ ಆಕೃತಿಯಲ್ಲಿ ರಂಗೋಲಿಯಲ್ಲಿ 3 ಧರ್ಮಗಳ ಚಿಹ್ನೆ. ರಾಜಕಾರಣ ಬೇರೆ ಬೇರೆ ಕಾರಣಕ್ಕೆ ಧರ್ಮಗಳನ್ನು ಒಡೆಯುವಂಥ ಕೆಲಸ ಆಗ್ತಿದ್ರೆ ಇಲ್ಲಿ ಒಗ್ಗೂಡಿಸುವಂಥ ಕೆಲಸ ಆಗ್ತಿದೆ. ನೋಡಿ, ಇದು ಒಂದೇ ರಂಗೋಲಿಯಲ್ಲಿ ಭಾಳಷ್ಟು ಜನನಾಯಕರಿಗೆ ಅರಗಿಸಿಕೊಳ್ಳಲಾಗದಂಥ ಚಿತ್ರಗಳಿವೆ. ಗವಿಮಠದ ರಥದ ಮುಂದೆ ಭಾವೈಕ್ಯತೆಯ ಸಾರುವಂಥ ರಂಗೋಲಿ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಒಂದೇ ಅನ್ನೋ ಸಂದೇಶವನ್ನು ಸಾರುವಂಥ ಚಿತ್ರವನ್ನು ನಾವಿಲ್ಲಿ ನೋಡ್ಬೋದು. ಇಂಥ ಕೆಲಸಗಳು ಆಗಬೇಕಾಗಿದೆ ಇವತ್ತಿನ ಸಮಾಜದಲ್ಲಿ. ಸೊ ಅದ್ಭುತ ರಂಗೋಲಿ ಭಾಳ ಚಂದವಾಗಿ ಬಿಡಿಸಿರುವಂಥದ್ದು. ಸರ್ವ ಜನಾಂಗದ ಶಾಂತಿಯ ತೋಟ, ಕುವೆಂಪು ಅವರ ಸಾಲುಗಳನ್ನು ಇಲ್ಲಿ ಬರೆಯಲಾಗಿದೆ. ಅಜ್ಜನ ಜಾತ್ರೆಯ ಮಹಾರಥೋತ್ಸವದ ಉದ್ದಕ್ಕೂ ಕೂಡ ರಂಗೋಲಿಯನ್ನು ನೀವು ಅಲ್ಲಿ ಗಮನಿಸ್ಬೋದು. ಗವಿಮಠ ಕೊಪ್ಪಳ ಅಜ್ಜನ ಜಾತ್ರೆಯ ಮಹಾರಥೋತ್ಸವಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ.